सद्गुरु साईनाथ महाराज की जय। दुखते मम्मी Sai Ram Om Shri Sai Ram 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 Sai Ram Sai Ram Om Shri Sai Ram Sai Ram ಫ್ರೆಂಡ್ಸ್, ಇವತ್ತು ಗುರುವಾರ, ಹಾಗಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಬಂದ ತಕ್ಷಣ ಪ್ರಸಾದ ತಿಂತಾ ಇದ್ವಿ, ಕೇಸರಿ ಬಾತು. ಮತ್ತು ದರ್ಶನ ತುಂಬ ಚೆನ್ನಾಗಾಯ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ರುಚಿ ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಸ್ವಲ್ಪ ಕ್ಯಾಬೇಜ್ ಫ್ರೈ ಮಾಡಿದ್ದೆ, ನೀರೇನು ಹಾಕಿರಲಿಲ್ಲ, ಹಾಗೆ ಜಸ್ಟ್ ಆಯಿಲಲ್ಲೇ ಫ್ರೈ ಮಾಡಿದ್ದೆ. ಸ್ವಲ್ಪ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದ್ದೆ. ಆದರೆ ಇವಾಗ ಅದನ್ನು ಹಾಗೆ ತಿನ್ನೋದಕ್ಕೆ ಆಗೋದಿಲ್ಲ. ಇವಾಗ ಏನು ಮಾಡ್ತೀನಿ ಅಂತ ನೋಡಿ ನೀವೇ. ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಬೇಕಲ್ಲ, ಬೆಳಗ್ಗೆ ಎಲ್ಲ ಅದೇ ತಿಂದಿರ್ತೀವಿ. ಸೊ ಹಾಗಾಗಿ ತಂದ ನನ್ನ ಮಗ ಹೋಗಿ ಮೊಟ್ಟೆ ತೊಗೊಂಬಂದಿದ್ದಾನೆ. ಸೊ ಈಗ ಅದನ್ನು ಜಸ್ಟ್ ಫ್ರೈ ಮಾಡಿ. ಸೊ ಈಗ ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕಿ ಮೊಟ್ಟೆ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕ್ಯಾಬೇಜ್ಗೆ ಈಗ ನಾನು ಮಿಕ್ಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ಆದರೆ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ, ಅದು ಏನೋ ಮುಖ ಕೊಡ್ದಂಗೆ ಆಗ್ಬಿಡುತ್ತೆ. ಸೊ ಸ್ವಲ್ಪ ತಿಂದರೆ ಟೇಸ್ಟಾಗಿರುತ್ತೆ. ಸೊ ಬನ್ನಿ, ಈಗ ಮಾಡ್ತೀನಿ. ಫಸ್ಟು ಚಪಾತಿ ಹಿಟ್ಟು ಕಲಸಿಟ್ಬಿಡ್ತೀನಿ. ನಾನು ನನ್ನ ಮಗಳು ಯಾರೋ ಹೇಳ್ತಿದಾರೆ, ಕೇಳಿ ನೀವೆ ಏನಂತ. ಈಗ ನಮ್ಮ ಮಮ್ಮಿ ಸ್ಪೆಷಲ್ ಮಾಡಕತ್ತಾರಿ, ಇನ್ನ ನಾವು ಯಾವತ್ತೂ ತಿಂತಾರಿ. ಥ್ಯಾಂಕ್ ಯು ಸೋ ಮಚ್.
ನಮ್ಮ ಮಮ್ಮಿ ಏನೋ ಸ್ಪೆಷಲ್ ಮಾಡಕ್ ಹತ್ತಾರಿ ಅಂತ ನೋಡಿ. ನಾನು ಚಪಾತಿ ಹಿಟ್ಟು ಇಸ್ಕಾಕತ್ತೀನ್ರಿ. ನೀವು ಫಸ್ಟ್ ಕಿಚನ್ ಇಂದ ಹೊರಗು ಹೋಗ್ರಿ. ಇನ್ನು ಮಮ್ಮಿ ವಿಡಿಯೋ ತೆಗಿತಾ ಇದ್ದಾಳೆ ಅಂತ ಹೇಳ್ತಾಳ. ನೀ ಮಮ್ಮಿ ಯಾವಾಗ ನೋಡಿದ್ರು ವಿಡಿಯೋ 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 ಅಂತಾಳ ಒಂದೊಂದ್ಸರಿ. ಬರೀ ಜಗಳ 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 ಸುಮ್ಮನೆ ಟಿವಿ ನೋಡೋದಕ್ಕೂ ಜಗಳ ಓದೋದಕ್ಕೂ ಜಗಳ ನೀನೇನು ಕೊಡ್ತೇವೆ ಫಸ್ಟ್ ಸುಮ್ಮನೆ ಸುಮ್ಮನೆ ಓದೋದಕ್ಕೂ ಜಗಳ ಆಟ ಆಡೋದಕ್ಕೂ ಜಗಳ ತಿನ್ನೋದಕ್ಕೂ ಜಗಳ ಎಲ್ಲದಕ್ಕೂ ಜಗಳ. ನಿಮ್ಮ ಮನೇಲಿ ಹಿಂಗೇನಾ ಇವ್ರ ಮಕ್ಕಳಿದ್ರೆ? ನಾವು ಹಿಂಗೆ ಜಗಳ ಮಾಡ್ತಿರ್ಲಿಲ್ಲ. ನಾನು ನಮ್ಮ ಅಕ್ಕ ಇದ್ವಿ, ಯಾವತ್ತೂ ಹಿಂಗೆ ಜಗಳ ಮಾಡಿದ್ರು. ಅದ್ರ ಚಿಕ್ಕಾಗಿರುವಾಗ ನನಗೆ ನೆನಪಿಲ್ಲ, ಆದ್ರೆ ನಮ್ಗೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ನಾವು ಯಾವತ್ತೂ ಜಗಳ ಮಾಡಿಲ್ಲ. ಅವರಿಬ್ರು ಅಣ್ಣ ತಂಗಿ ಮಾತ್ರ ಕೂತ್ರು ನಿಂತರು ಯಾವಾಗ್ಲೂ ಜಗಳನೆ. ಹಿಟ್ಟಿಸ್ಕಿದಾಯ್ತು, ಸ್ವಲ್ಪ ಹೊತ್ತು ಇಟ್ಬಿಡ್ತೀನಿ ಅದು ಫ್ರೈ ಮಾಡೋದು. ಮೂರು ಮೊಟ್ಟೆ ಹೊಡಿತಾ ಇದ್ದೀನಿ ಅಷ್ಟೇ ಸಾಕು. ಇದಕ್ಕೆ ಈಗ ಉಪ್ಪು ಖಾರ ಅರಿಶಿನ ಸ್ವಲ್ಪ ಧನಿಯಾ ಪೌಡರ್ ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಕ್ಯಾಬೇಜ್ಗೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ಕ್ಯಾಬೇಜನ್ನು ಬಿಸಿಗಿಟ್ಟಿದ್ದೀನಿ. ಬೆಳಗ್ಗೆ ಸ್ಕೂಲಿಗೆ ಹೋಗೋ ಅರ್ಜೆಂಟಲ್ಲಿ ಸ್ವಲ್ಪ ಸೀದೋಯ್ತು, ಆದರೂ ಪರವಾಗಿಲ್ಲ, ಹಾಗೆ ತಿನ್ನಲೇಬೇಕಲ್ವಾ. ಇದು ತವೆಯಲ್ಲಿ ನಾನು ಮಧ್ಯಾಹ್ನ ಬೆಂಡೆಕಾಯಿ ಫ್ರೈ ಮಾಡಿದ್ದೆ. ಅಂದರೆ ಅದು ಎಲ್ಲ ಆನಿಯನ್ ಒಗ್ಗರಣೆ ಕೊಟ್ಟು ಆ ಥರ ಏನಿಲ್ಲ, ಜಸ್ಟ್ ತವೆ ಮೇಲೆ ಎಣ್ಣೆ ಹಾಕಿ ಬೆಂಡೆಕಾಯಿ ನೀಟಾಗಿ ವಾಷ್ ಮಾಡಿಕೊಂಡು ಹಾಗೆ ಎಣ್ಣೆಲಿ ಫ್ರೈ ಮಾಡೋದಷ್ಟೇ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕಬೇಕು, ಅದಕ್ಕೆ ತವೆ ಈ ಥರ ಆಗಿದೆ. ಇನ್ನೇನಿಲ್ಲ, ಸೊ ನಾನು ಇದ್ರ ಮೇಲೇ ಚಪಾತಿ ಮಾಡ್ತೀನಿ, ಯಾಕಂದರೆ ಅದು ಬೆಂಡೆಕಾಯ್ದಲ್ವಾ ನಡೆಯುತ್ತೆ. ಆ ಥರ ನೀವು ಒಂದ್ಸರಿ ಮಾಡಿ ನೋಡಿ, ಬೆಂಡೆಕಾಯಿ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೆ. ಫ್ರೈ ಮಾಡಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ಉಪ್ಪು ಹಾಕಿ ಲಾಸ್ಟಲ್ಲಿ ಒಂದೆರಡು ನಿಮಿಷ ಹಂಗೆ ಫ್ರೈ ಮಾಡಬೇಕು ಅಷ್ಟೇ ಉಪ್ಪು ಹಾಕಿದ್ಮೇಲೆ. ಹಾಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಏನಾದರೂ ಅನ್ನ ಸಾಂಬಾರ್ ಜೊತೆಗೆ ನೆಂಚ್ಕೊಳೋದಕ್ಕೂ ಆ ಥರ ಮಾಡ್ಕೋಬೋದು. ಅದು ಫ್ರೈ ಆಗೋಷ್ಟರಲ್ಲಿ ರೌಂಡ್ ರೌಂಡ್ ಮಾಡಿಬಿಡ್ತೀನಿ.
ಕ್ಯಾಬೇಜ್ ಮೊಟ್ಟೆಗೆ ಮಿಕ್ಸ್ ಮಾಡಿಬಿಟ್ಟೆ. ಫಸ್ಟ್ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಶೆಗ್ಗೆಲ್ ಮಾಡ್ತಾ ಇದ್ರೆ ನೀರು ಕುಡಿಬೇಕನ್ಸುತ್ತೆ. ಫಸ್ಟ್ ಎಕ್ಸಾಸ್ಟ್ ಚೆನ್ನಾಗಿ ಮಾಡಿದಾರೆ. ಚಪಾತಿಗಳು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಫಸ್ಟ್ ಅವ್ರಿಗೆ ಇಟ್ಕೊಟ್ಬಿಟ್ಟೆ, ಹೊಟ್ಟೆ ಪಾಪ ಅವ್ರಿಗೆ ಹಶು ಆಗ್ತಾ ಇದೆ. ಚಪಾತಿ ಹಿಟ್ಟು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೆ. ನನಗೆರಡು, ಮಕ್ಕಳಿಗೆ ಎರಡೆರಡು, ಮತ್ತು ನಮ್ಮ ಮನೆಯವರು ಅವ್ರಿಗೆ ಫಂಕ್ಷನ್ ಇದೆ ಅಂತ ಅವ್ರಿಗೆ ಅವ್ರಿಗೆ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಮಗಾಗಷ್ಟೇ ಕರೆಕ್ಟಾಗಿ ಮಾಡ್ಕೊಂಡಿದ್ವಿ. ಒಂದು ಎಕ್ಸ್ಟ್ರಾನೇ ಮಾಡಿದ್ದೆ, ಸೊ ಒಂದು ಎಕ್ಸ್ಟ್ರಾ ಇದೆ, ಹಾಗಾಗಿ ಮಕ್ಕಳು ತಿಂದ್ಬಿಡ್ತಾರೆ. ಸೊ ಎಲ್ಲ ಕರೆಕ್ಟಾಗಿ ಖಾಲಿ ಆಯಿತು. ಹೇಗೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ವಿ. ಊಟ ಮಾಡಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಮಲಗೋದಷ್ಟೇ. ಮತ್ತು ಬೆಳಗ್ಗೆ ಸ್ಕೂಲಿಗೆ ಬೇಗ ಇದ್ದೊಳ್ಬೇಕು. ಮತ್ತು ನಾಳೆ ಬೆಳಗ್ಗೆಗೆ ಏನು ಮಾಡಬೇಕು ಅಂತಂದರೆ ಆಲು ಪರೋಟ ಮಾಡಬೇಕಂತಿದ್ದೀನಿ. ಸೊ ಅದನ್ನು ವಿಡಿಯೋ ಶೇರ್ ಮಾಡ್ತೀನಿ ನಾನು ನೋಡಿ. ಮತ್ತು ಬೆಳಗ್ಗೆಗೆ ಇನ್ನೊಂದ್ಸರಿ ಮತ್ತೆ ಹಿಟ್ಟಿಸ್ಕ್ ಬೇಕು ಅಂದರೆ ಬೇಜಾರಾದರೆ ಮಕ್ಕಳು ತುಂಬ ದಿವಸದಿಂದ ಕೇಳ್ತಾ ಇದ್ದಾರೆ ಆಲೂ ಪರೋಟ ಮಾಡುವಂತ, ಹಾಗಾಗಿ ಮಾಡ್ತೀನಿ. ಪರೋಟ ಮಾಡಿ ಮತ್ತು ಪಾಲಕಿನ ಮೊಸಪ್ಪು ಮಾಡಬೇಕು, ಅನ್ನ ಮಾಡಿಟ್ಟು ಹೋಗ್ತೀನಿ ನಾನು ಸ್ಕೂಲಿಗೆ. ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಾಗಿತ್ತು. ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂದರು ಅವರು. ಸೊ ನಾನು ಬೇಗ ಬೇಗ ಊಟ ಮಾಡ್ಕೊಂಡ್ಬಿಟ್ಟೆ, ಹಾಗೂ ಅನಿಸ್ತಾಯಿತ್ತು. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ನಮ್ಮ ಮಮ್ಮಿ ಅಂತೂ ಇನ್ನೂ ಅದರಲ್ಲಿ ಆಲೂಗಡ್ಡೆ ಹಾಕ್ಬಿಡ್ತಾರೆ, ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ತಾರೆ, ಮತ್ತು ತರಕಾರಿನು ಹಾಕ್ತಾರಪ್ಪ. ಏನಂತಾರೆ ಅದನ್ನು, ಸೀಮೆ ಬದನೆಕಾಯಿನ, ಹೌದು ಸೀಮೆ ಬದನೆಕಾಯಿ ಅಂತ ಹೇಳ್ತಾರಲ್ಲ, ವೈಟ್ ಇದು, ಅದನ್ನು ಹಾಕ್ತಾರೆ ನಮ್ಮ ಮಮ್ಮಿ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕ್ಯಾಬೇಜು ಹಾಕ್ತಾರೆ, ಚೆನ್ನಾಗಿರುತ್ತೆ ಟೇಸ್ಟ್. ಅದೇ ಹೇಳಿದ್ನಲ್ಲ, ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಕಡೆ ಕುತ್ಕೊಂಡೇ ಊಟ ಮಾಡೋದು. ಸೊ ಅದು ಏನೋ ನಮಗೆ ರೂಢಿ ಆಗಿಬಿಟ್ಟಿದೆ. ಆರಾಮಾಗಿ ಫ್ರೀಯಾಗಿ ಹೊರಗಡೆ ಶೆಕೆಯಲ್ಲೆಲ್ಲ ಮಾಡಿರ್ತೀವಲ್ಲ, ಸೊ ಆರಾಮಾಗಿ ಕುತ್ಕೊಂಡು ಕೆಳಗಡೆ ನಾನು ನಮ್ಮ ಮನೆಯವರು ಎಲ್ಲ ಜೊತೆಲೇ ಕೆಳಗಡೆ ಕುತ್ಕೊಂಡೇ ಊಟ ಮಾಡ್ತೀವಿ. ಆ್ಯಕ್ಚುಲಿ ಹೇಳ್ತಾರೆ ಊಟ ಮಾಡುವಾಗ ಟಿ ವಿ ನೋಡಬಾರ್ದು ಅಂತ, ಆದರೆ ನಮಗೆ ರೂಢಿ ಆಗ್ತಿದೆ ಅಲ್ವಾ. ಏನಾದರೂ ಮೂವಿನೋ ಏನಾದರೂ ಸೀರಿಯಲ್ ಏನಾದರೂ ಇಟ್ಕೊಂಡು ಇನ್ನು ಊಟ ಮಾಡ್ತೀವಿ ಮಾತಾಡಿಕೊಂಡು. ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ನಾನು ಇದು ಮಾಡಿದ್ದಕ್ಕೆ ನನಗೊಂದು ಟೈಟಲ್ ನೆನಪು ಬಂತು, ಒಂದು ಕ್ಯಾಬೇಜಿನ ಕತೆ. ಕ್ಯಾಬೇಜಿನ ಕತೆ ಅಂತ. ಎಲ್ಲ ಫ್ರೆಂಡ್ಸ್, ಆದರೆ ತುಂಬಾ ಟೇಸ್ಟಿಯಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಖಂಡಿತ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ. ಇನ್ನೇನೋ ಮಾಡ್ತಾ ಇದ್ದೀನಿ, ತಿನ್ನು ಹೋಗು. ಕೆಳಗಡೆ ಬಾ, ಕೆಳಗೆ ಬಾ, ಬಾ ಮಮ್ಮಿ ಹತ್ರ ಬಾ. ಏನು ಅಂದರೆ ಕ್ಯಾಬೇಜು
ಮತ್ತೆ ಮೊಟ್ಟೆ. ನನ್ನ ಮಗಳು ಕ್ಯಾಬೇಜ್ ಅಂತ ತೆಗೆದು ತೋರಿಸಿದಾಳೆ, ಮೊಟ್ಟೆ ಅಂತ ತೆಗೆಸ ಏನಿದು 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 ಅಂತ. ಎಗ್ ಕ್ಯಾಬೇಜ್ ಇದು. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕನ್ನಡ ರುಚಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.